नमस्ते गेळेयरे, देवर परिस्थिति ದೇವರ ಪರಿಸ್ಥಿತಿ ಹೇಗಿರುತ್ತೆ, ದೇವರು ಯಾವ ರೀತಿ ಆಲೋಚನೆ ಮಾಡ್ತಾರೆ, ದೇವರು ಯಾಕೆ ಮಾತನಾಡುವುದಿಲ್ಲ, ದೇವರು ಯಾಕೆ ನಮ್ಮ ಕಷ್ಟಕ್ಕೂ ಅಳೋದಿಲ್ಲ ಸುಖಕ್ಕೆ ನಗೋದಿಲ್ಲ, ಯಾವಾಗಲೂ ಇದ್ದಂಗೆ ಇರ್ತಾರೆ, ನೀವು ಹೋಗಿ ಸುಖ ಹೇಳ್ಕೊಂಡ್ರು ಒಂದೇ ತರ ವಿಗ್ರಹ ಇರುತ್ತೆ, ದುಃಖ ಹೇಳ್ಕೊಂಡು ಒಂದೇ ತರ ವಿಗ್ರಹ ಇರುತ್ತೆ, ವಿಗ್ರಹಗಳು ಮಾತನಾಡುವುದಿಲ್ಲ, ಹೇಗೆ ವಿಗ್ರಹಗಳು ಮಾತನಾಡುವುದಿಲ್ಲವೋ ದೇವರು ಕೂಡ ಮಾತನಾಡುವುದಿಲ್ಲ, ಇದು ಮೂರ್ತಿ ಅದು ಅಮೂರ್ತಿ, ದೇವರ ಪರಿಸ್ಥಿತಿ ಎಷ್ಟು ಸಂದಿಗ್ಧ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ದೇವಸ್ಥಾನದಲ್ಲಿ ದೇವರ ಒಡವೆಗಳು ಕಳ್ಳತನ ಆಗುತ್ತೆ ಅಂತ ಇಟ್ಕೊಳ್ಳಿ, ಎಲ್ಲರೂ ಅನ್ನಕ್ಕೆ ಶುರು ಮಾಡ್ತಾರೆ, ಆ ದೇವಸ್ಥಾನದಲ್ಲಿ ಮಹಿಮೆ ಇಲ್ಲ, ಕಳ್ಳತನ ಮಾಡ್ತಾ ಇದ್ರೆ ತನ್ನ ಒಡವೆನೇ ಅವನು ರಕ್ಷಣೆ ಮಾಡ್ಕೊಳ್ಳಕಾಗಲಿಲ್ಲ, ಇನ್ನು ನಮ್ಮನ್ನೇನು ರಕ್ಷಣೆ ಮಾಡ್ತಾನೆ ಅಂತ ಆಡ್ಕೋತಾರೆ, ನಮ್ಮ ಧರ್ಮದವರು ಆ ಧರ್ಮದವರು ಈ ಧರ್ಮದವರು ಎಲ್ಲ ಆಡ್ಕೋತಾರೆ, ದೇವರು ಎಲ್ಲ ಧರ್ಮಕ್ಕೂ ಒಬ್ಬನೇ ದೇವರು, ಒಂದೊಂದು ಧರ್ಮಕ್ಕೂ ಒಬ್ಬೊಬ್ಬರು ದೇವರಿಲ್ಲ, ವಿಶ್ವದ ಎಲ್ಲರಿಗೂ ಪ್ರಾಣಿ ಪಕ್ಷಿಗಳಿಗೂ ಸಕಲ ಕೋಟಿ ಯೋನಿಗಳಿಗೂ ಒಬ್ಬನೇ ದೇವರು, ಬರೀ ಭೂಮಿಗಲ್ಲ ಆಕಾಶದಲ್ಲಿ ಕಾಣುವ ನಕ್ಷತ್ರ ಸಾಮ್ರಾಜ್ಯಕ್ಕೂ ಒಬ್ಬನೇ ದೇವರು, ಅವನೇ ನಮ್ಮ ವೇದಗಳು ಹೇಳುವ ನಿರ್ಗುಣ ನಿರಾಕಾರ ನಿಷ್ಕಲ ಪರಬ್ರಹ್ಮ, ಅವನು ಕಣ್ಣಿಗೆ ಕಾಣುವುದಿಲ್ಲ ಕಿವಿಗೆ ಕೇಳುವುದಿಲ್ಲ, ಅವನಿಗೆ ವಾಸನೆ ಇಲ್ಲ ಅವನಿಗೆ ರುಚಿ ಇಲ್ಲ ಅವನಿಗೆ ಬಣ್ಣ ಇಲ್ಲ ಹುಟ್ಟಿಲ್ಲ ಸಾವಿಲ್ಲ ಭಾರ ಇಲ್ಲ ವೇಗವಿಲ್ಲ, ಎಲ್ಲ ಧರ್ಮಗಳಲ್ಲೂ ದೇವರು ಅಂದ್ರೆ ಅದೇ, ಮತ್ತೆ ಮೂರ್ತಿ ಪೂಜನೆ ಯಾಕೆ ದೇವಸ್ಥಾನ ಯಾಕೆ ಅಂದ್ರೆ ಆ ಕಾಣದ ದೇವರನ್ನ ಹೇಗೆ ತೋರಿಸೋದು ಮಕ್ಕಳಂತ ಮುಗ್ಧ ಮನುಷ್ಯರಿಗೆ ಅನ್ನೋ ಭಾವನೆಗೆ ಶುರುವಾದ ಪಾಠಶಾಲೆಗಳೇ ದೇವಾಲಯಗಳು, ರಾಮ ಹುಟ್ಟಿದ ತಕ್ಷಣ ಚಂದ್ರ ಬೇಕು ಅಂತ ಕೇಳಿದ್ದ, ಅದಕ್ಕೆ ರಾಮಚಂದ್ರ ಅಂತ ಹೆಸರಿಟ್ಟಿದ್ದ ಅವನಿಗೆ, ಆಕಾಶದಲ್ಲಿರೋ ಚಂದ್ರ ತಂದ್ಕೊಡೋವರೆಗೂ ಊಟ ಮಾಡಲಿಲ್ಲ, ಆ ರೋದನೆ ಆ ಆಕ್ರಂದನ ನಿಲ್ಲಿಸಲಿಲ್ಲ ಮಗು, ಅವನ ಅಳು ನಿಲ್ಲಿಸಲಿಕ್ಕೆ ಮೂರು ಲೋಕ ಒಂದಾಯ್ತಂತೆ, ಅಯೋಧ್ಯೆ ಎಲ್ಲ ಒಂದಾಯ್ತಂತೆ, ಜನ ಎಲ್ಲ ಪ್ಯಾಲೆಸ್ ಅಲ್ಲಿ ಸೇರ್ಕೊಂಡಿದ್ರು, ನಿಮ್ಗೆ ಇನ್ನೊಂದು ತಿಳ್ಕೋಬೇಕು ಪ್ಯಾಲೆಸ್ ಅಂದ್ರೆ ಏನು, ಅದು ಮಹಲ್ ತರ ಇರಲಿಲ್ಲ, ಹಳೆ ಕಾಲದಲ್ಲಿ ರಾಜರು ಸಿಪಾಯಿಗಳು ಎಲ್ಲ ಒಂದೇ ತರ ಇರ್ತಿದ್ರು, ನಮ್ಮ ಊಹೆ ಅಷ್ಟೆ, ರಾಮ ಕೂಡ ಹುಟ್ಟುವಾಗ ಪ್ರಸವ ವೇದನೆ ಜಾಸ್ತಿಯಾಗಿ ಮಗು ಬೇಗ ಹುಟ್ಟಲಿಲ್ಲ ಅಂತ ಗೋಶಾಲೆಯಲ್ಲಿ ಕರ್ಕೊಂಡು ಹೋಗ್ತಾರೆ, ಗೋಶಾಲೆಯಲ್ಲಿ ಹುಟ್ಟಿದ್ದು ರಾಮ, ಅದಕ್ಕೆ ಅವನು ವೈಭವದ ಮಂದಿರ ಬೇಡ ರಾಮ ಜನ್ಮಭೂಮಿಯಲ್ಲಿ ಅಂತ ತಾನು ಅದನ್ನ ಅದೇ ರೀತಿ ನೋಡ್ಕೊಂಡ, ರಾಮ ತನ್ನ ಜನ್ಮಭೂಮಿನೇ ನೋಡ್ಕೊಳಕಾಗ್ಲಿಲ್ಲ ಉಳಿಸ್ಕೊಳಕಾಗ್ಲಿಲ್ಲ ಅಧರ್ಮೀಯರಿಂದ, ಇನ್ನು ಅವನು ಹೇಗೆ ದೇವರು, ಇಂಥ ಪ್ರಶ್ನೆಗಳಲ್ಲ ಅನೇಕರಿಗೆ ಬರುತ್ತೆ, ಆದರೆ ಆ ಪ್ರಶ್ನೆಗಳಿಗೆ ದೇವರು ಉತ್ತರ ಕೊಟ್ಟಿದ್ದಾನೆ ನಾವು ನೋಡಿಕೊಂಡಿಲ್ಲ, ಸಮೋಹಂ ಸರ್ವಭೂತೇಶು ನಮೇ ದ್ವೇಷೋಸ್ತಿ ನ ಪ್ರಿಯಃ ಅಂತ ಹೇಳ್ತಾನೆ, ನೀವೆಂಗೋ ನಾನು ಹಂಗೆ ಅನ್ನೋದು ಅವನ ವಾದ, ಒಬ್ಬ ತಾಯಿಗೆ ತಂದೆಗೆ ಇಬ್ಬರು ಮಕ್ಕಳಿರ್ತಾರೆ ಅಂತ ಇಟ್ಕೊಳ್ಳಿ, ಒಬ್ಬ ಪೊಲೀಸ್ ಆಫೀಸರ್ ಆಗಿರ್ತಾನೆ ಇನ್ನೊಬ್ಬ ಕಳ್ಳ ಆಗಿರ್ತಾನೆ, ಆ ತಂದೆ ತಾಯಿಗೆ ಇಬ್ರು ಒಂದೇ, ಪೊಲೀಸ್ ಆಫೀಸರ್ ಮನೇಲಿರ್ತಾರೆ ಆದರೆ ಕಳ್ಳನಿಗೆ ಕ್ಯಾರಿಯರ್ ತಗೊಂಡೋಗ್ತಾರೆ, ಹಾಗೆ ದೇವರ ಪ್ರೇಮ, ಬಟ್ ಡಿಫ್ರೆನ್ಸ್ ಇಷ್ಟೇ, ತಂದೆ ತಾಯಿಗಳು ಇಬ್ಬರಿಗೂ ತುಂಬಾ ಸ್ಪಂದಿಸ್ತಾರೆ, ದೇವರು ಇಬ್ಬರಿಗೂ ಸಮತ್ವದಲ್ಲಿ ಸುಮ್ಮನಿರ್ತಾರೆ, ಅವರವರು ಮಾಡಿದ ಪುಣ್ಯಕರ್ಮಗಳು ಅವರಿಗೆ ಅನ್ನೋದು ದೇವರ ವಾದ, ನಮ್ಮ ಪುಣ್ಯಕರ್ಮಗಳು ನಿಮಗೆ ಕೊಡ್ತೀವಿ ಅನ್ನೋದು ತಂದೆ ತಾಯಿಗಳ ವಾದ, ಹಾಗಂತ ಎಲ್ಲ ತಂದೆ ತಾಯಿಗಳು ಹಂಗಿರಲ್ಲ, ಕೆಟ್ಟ ತಂದೆ ತಾಯಿಗಳು ಇರ್ತಾರೆ, ಮಕ್ಕಳ ಪುಣ್ಯಕರ್ಮಗಳನ್ನ ನಾವು ತಗೋಬೇಕು ಅನ್ನೋದು, ಅದಕ್ಕೆ ಪ್ರತಿಫಲವಾಗಿ ಮಕ್ಕಳು ದೊಡ್ಡವರಾದ್ಮೇಲೆ
ಆ ಕೃತಜ್ಞತೆ ತೋರಿಸದೇ ಇರೋದು ಅನಾಥಾಶ್ರಮಗಳು ವೃದ್ಧಾಶ್ರಮಗಳು ಉಟ್ಕೊಂಡಿರೋದು ಅದಕ್ಕೆ ಮಕ್ಕಳಿಗೆ ಆಹಾರಕ್ಕಿದೆಯೋ ಇಲ್ವೋ ಇವರು ಮಾತ್ರ ಕುಡಿತಕ್ಕೆ ದಾಸರಾಗಬೇಕು ಸಿಗರೆಟ್ ಸೇದಬೇಕು 20 ರೂಪಾಯಿ ಅಂತೆ ಒಂದು ಸಿಗರೆಟ್ ದಿನಕ್ಕೆ 20 ಸಿಗರೆಟ್ ಸೇದರೂ ಈ 400 ರೂಪಾಯಿ ಅದಕ್ಕೆ ಹೊರಟೋಯ್ತು ಮಕ್ಕಳಿಗೆ ಮಾತ್ರ ಅನ್ನಕ್ಕಿರೋದಿಲ್ಲ ಮನೆಯಲ್ಲಿ ಇಂತ ತಂದೆ ತಾಯಿಗಳು ಇರ್ತಾರೆ ಆದರೆ ಯೂನಿವರ್ಸಲ್ ಆಗಿ ತಂದೆ ತಾಯಿ ಅಂದ್ರೆ ತುಂಬಾ ಶ್ರೇಷ್ಠ ನಾವು ಜಾಗೃತ ಮೂಡಿಸಬೇಕು ನಾವು ಇಂತದ್ದು ಮಾಡ್ತಾರೆ ತಪ್ಪು ಅನ್ನೋದು ಮತ್ತೆ ವೃದ್ಧಾಪ್ಯದಲ್ಲಿ ಅವರೇ ಮಕ್ಕಳಿಂದ ಅನುಭವಿಸುತ್ತಾರೆ ಕಷ್ಟಗಳನ್ನು ಅದೇನೇ ಇರಲಿ ನಿಮಗೆ ದ್ವಂದ್ವ ನೋಡಿ ಸುಮ್ಮನೆ ಜನ ಮಾತಾಡ್ತಾರೆ ಇವಾಗ ಒಬ್ಬ ವ್ಯಕ್ತಿ ಪ್ರಪಂಚದಲ್ಲೆಲ್ಲ ಕಳ್ಳತನ ಮಾಡ್ತಾನೆ ಅಂತ ಇಟ್ಕೊಳ್ಳಿ ಆಚೆ ಇವಾಗ ನೋಡಿ ಅವನು ಯಾರು ನಟ ಕೆಟ್ಟ ಕೆಲಸ ಮಾಡಿ ಕೋಟಿಗಟ್ಟಲೆ ದುಡ್ಡ ನಾಟಿಯ ನಟಿಯ ಗಂಡ ಕುಂದ್ರ ಕೋಟಿಗಟ್ಟಲೆ ಅರೆಸ್ಟ್ ಆಗಿದಾನೆ ಕೋಟಿಗಟ್ಟಲೆ ದುಡ್ಡು ಮಾಡಿ ಕೆಟ್ಟ ಕೆಲಸ ಅಲ್ವಾ ದೇವರು ಅವನಿಗೂ ಊಟ ಕೊಡ್ತಾ ಇದ್ದಾರೆ ನಮಗೂ ಊಟ ಕೊಡ್ತಾ ಇದ್ದಾರೆ ಅವನು ದೇವಸ್ಥಾನಕ್ಕೆ ಹೋಗ್ತಾನೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅವನು ದೇವರ ನಂಬತಾನೆ ನಮ್ಮನ್ನು ನಾವು ದೇವರ ನಂಬ್ತೀವಿ ಇನ್ನೊಬ್ರು ಹೀಗೆ ಕೋಟಿ ಕೋಟಿ ಗಟ್ಟಲೆ ಲೂಟಿ ಮಾಡಿ ತಿರುಪತಿ ದೇವರಿಗೆ ಹೋಗ್ಬಿಟ್ಟು ಕಿರೀಟ ಕೊಟ್ರೆ ದೇವರು ಸುಮ್ಮನೆ ಇರ್ತಾರೆ ಕಿರೀಟ ಕೊಟ್ರು ಸುಮ್ಮನೆ ಇರ್ತಾರೆ ಇನ್ನೊಬ್ಬ ಕಳ್ಳ ಬಂದು ಅದೇ ಕಿರೀಟನ ಕದ್ದುಕೊಂಡೋದ್ರು ದೇವರು ನೋಡ್ಕೊಂಡಿರ್ತಾರೆ ಪೊಲೀಸ್ ಅವರವರ ಕೆಲಸ ಮಾಡಿದ್ರು ದೇವರು ಮುಂದೆ ಹೋಗಿ ನೀವು ಆ ಕಿರೀಟನ ಕದ್ದುಕೊಂಡೋಗಿ ದೇವರು ಸುಮ್ಮನೆ ಇರ್ತಾರೆ ಯಾರೋ ಕತ್ತಿ ಕೊಟ್ರೆ ದೇವರು ಸುಮ್ಮನೆ ಇರ್ತಾರೆ ಆ ಕತ್ತಿ ಇನ್ನೊಬ್ಬ ಕದ್ದುಕೊಂಡೋದ್ರೆ ದೇವರು ಸುಮ್ಮನೆ ಇರ್ತಾರೆ ಆ ಕದ್ದುಕೊಂಡೋದವನು ಆಚೆ ಹೋಗಿ ಅದನ್ನ ಕರಗಿಸಿಬಿಟ್ಟು ಆ ದುಡ್ಡನ್ನೆಲ್ಲ ಬಡಬಗ್ಗರಿಗೆ ದಾನ ಮಾಡಿದ್ರು ದೇವರು ಸುಮ್ಮನೆ ಇರ್ತಾರೆ ಇವನು ಕದ್ದು ಕಿರೀಟ ಕೊಟ್ಟ ಅವನು ಕಿರೀಟನ ಕದ್ದು ದಾನ ಮಾಡಿದ ಇವಾಗ ಹೇಳಿ ನೀವು ಯಾರು ಸರಿ ಯಾರು ತಪ್ಪು ಗೊತ್ತಾಗ್ತಿಲ್ಲ ಗುರುವೇ ಅದೇ ಗೊಂದಲದಲ್ಲಿ ದೇವರು ಕೂಡ ಸುಮ್ಮನೆ ಕೂತ್ಕೊಂಡು ಬಿಟ್ಟಿದ್ದಾರೆ ಕದ್ದವನು ಕೊಟ್ಟವನು ಇಬ್ರು ಮಕ್ಕಳ ಇವನು ಕದ್ದು ಕೊಟ್ಟ ಅವನು ಕದ್ದು ದಾನ ಮಾಡಿದ ಇವನು 100% ಕದ್ದು 1% ಅಷ್ಟು ಕಿರೀಟ ಕೊಟ್ಟ ಅವನು 100% ಕಿರೀಟ ಕದ್ದು ಅದರಲ್ಲಿ 99% ದಾನ ಮಾಡಿಬಿಟ್ಟ ಇಬ್ಬರು ಮಾಡಿದ ಕಳ್ಳತನ ತಪ್ಪು ಆದರೆ ಎರಡನೇವನು ಮಾಡಿದ ದಾನ ಸರಿ ಹಾಗಂತ ಕಳ್ಳತನಕ್ಕೆ ಶಿಕ್ಷೆ ಇಲ್ಲ ಅಂತ ತಿಳ್ಕೊಬಿಡಿ ದಾನ ಮಾಡೋದಕ್ಕೆ ಯೋಗ್ಯತೆ ಬೇಕು ಏನು ಕದ್ದು ಅಲ್ಲ ಬೆವರು ಬೆವರಿನ ದಾನ ನೋಡಿ ಬೆವರು ಬೆವರಿನ ದಾನ ಬೆವರಿಂದ ದುಡಿದದ್ದು ದಾನ ಮಾಡಿದ್ರೆ ಅದು ಪ್ರಕೃತಿಗೆ ಪ್ರಿಯವಾಗುತ್ತೆ ಹಾಗಂತ ದುಡಿಯುವವನೋ ದೇವರಿಗೆ ಇಷ್ಟ ನೋಡಿ ಹೊಲದಲ್ಲಿ ದುಡಿಯುವ ರೈತನನ್ನ ಬೆವರು ಹರಿಸಿ ದುಡಿಯುವ ರೈತನ ಮನೆಯಲ್ಲಿ ಕರೆಂಟ್ ಇರುತ್ತೋ ಇಲ್ವೋ ಪಾಪ ಮೋಟರ್ಗೆ ದುಡ್ಡು ಎಲೆಕ್ಟ್ರಿಸಿಟಿ ಇರುತ್ತೆ ದೀಪದಲ್ಲಿ ಇರ್ತಾನೆ ಎಸಿ ಇರೋದಿಲ್ಲ ಆದರೆ ಏನೋ ದುಡಿದೆ ಇರುವಂತವನು ಮಹಲ್ಲಲ್ಲಿ ಎಸಿ ರೂಮ್ ಅಲ್ಲಿ ಇರ್ತಾನೆ ಯಾಕೆ ದೇವರು ಈ ಭೇದ ಭಾವ ಮಾಡಿದ್ರು ಅಂದ್ರೆ ಗೀತೆಯಲ್ಲಿ ಅರ್ಜುನ ಈ ಪ್ರಶ್ನೆ ಕೇಳ್ತಾನೆ ಯಾಕೆ ನೀನು ಹೀಗೆ ಭೇದ ಭಾವ ಮಾಡಿದೀಯಾ ಒಬ್ಬೊಬ್ಬರನ್ನ ಒಂದೊಂದ್ ತರ ಯಾಕೆ ಇಟ್ಟಿದೀಯಾ ಅದಕ್ಕೆ ಕೃಷ್ಣ ಹೇಳ್ತಾನೆ ಅಜ್ಞಾನಂ ಚಾಬಿ ಜಾತಸ್ಯ ಪಾರ್ಥ ಸಂಪದ ಮಾಸುರಿಂ ಅಂದ್ರೆ ಅಪಿ ನಾನು ಎಲ್ಲರನ್ನೂ ಬೆತ್ತಲೆಯಾಗೆ ಬರಿಗೈಯಲ್ಲಿ ಹುಟ್ಟಿಸಿದೀನಿ ಆದರೆ ಅವರು ಬೆಳೀತಾ ಬೆಳೀತಾ ಭೂಮಿ ಎಂಬ ಈ ಗಣಿಯನ್ನ ಕೆಲವರು ಬಗೆದು ಅಗೆದು ಐಶ್ವರ್ಯಕ್ಕೆ ಹೋದ್ರು ಕೆಲವರು ನನ್ನ ಕೈಲಿ ಆಗಲ್ಲ ಅಂತ ಸೋಮಾರಿತನದಿಂದ ಬಡವರಾದ್ರು ಕೆಲವರು ಇನ್ನೊಬ್ಬರ ಸ್ವತ್ತಿನ ಮೇಲೆ ಭರವಸೆ ಇಟ್ಟು ಬದುಕಿದ್ರು ಕೆಲವರು ತಾವೇ ಇನ್ನೊಬ್ಬರಿಗೆ ಕೊಡಲು ದುಡಿದ್ರು ಅವರವರು ಮಾಡಿಕೊಂಡಿದ್ದು ಅವರಿಗೆ ನಾನೆಲ್ಲಪ್ಪ ಇಂಟರ್ಫಿಯರ್ ಆಗಿದ್ದೀನಿ ನಾನು ಹುಟ್ಟಿನಲ್ಲಿ ಭೇದ ಭಾವ ಮಾಡಿದ್ರೆ ಯಾರನ್ನಾದರೂ ಕೆಲವರಿಗೆ ಹುಟ್ಟು ಬಟ್ಟೆಗಳಿಂದ ಹುಟ್ಟಿಸಿದ್ರೆ ಕೆಲವರಿಗೆ ಹುಟ್ಟು ನಲ್ಲಿ ಏನಾದರೂ ಭೇದ ಭಾವ ಮಾಡಿದ್ರೆ ನನ್ನನ್ನು ಅನ್ಬೇಕು ನೀನು ಎಲ್ಲ ಅವರವರು ಮಾಡ್ಕೊಂಡಿದ್ದು ಅಂತ ನೋಡಿ ಎಲ್ಲರೂ ವೈರಲ್ ಮಾಡಿಬಿಡ್ತೀರಿ ಯಾರೋ ಬಂಗಾರ ಕೊಟ್ಟರು ದೇವರಿಗೆ ಅಂದ್ರೆ ಅದು ವೈರಲ್ ಬಂಗಾರ ಕೊಟ್ಟರು ಹೆಂಗ್ ಕೊಟ್ಟರು ಅಂತ ದೇವಸ್ಥಾನ ಕೇಳ್ತಾ
ಕೃಷ್ಣದೇವರಾಯ ರಾಮಾನುಜರ ಕಾಲದಿಂದನೂ ನಡ್ಕೊಂಡು ಬಂದಿದ್ದು. ಕೃಷ್ಣದೇವರಾಯ 600 ವರ್ಷ ಆಯಿತು. ಕೃಷ್ಣದೇವರಾಯ ಒರಿಸ್ಸಾ ಯುದ್ಧದಲ್ಲಿ ಸ್ವಲ್ಪ ಮೋಸದ ಯುದ್ಧ ನಡೆಯುತ್ತೆ. ಆ ಭೂಪತಿಯನ್ನ ಕೊಂದು ಅವನ ಮಗಳನ್ನ ಮದುವೆಯಾಗಿ ಅವರ ಭೂಪತಿಯ ರಾಜನ ಪತ್ನಿಯನ್ನ ಮಗನನ್ನ ಕೊಂದು ಮಗಳನ್ನ ಮದುವೆಯಾಗಿ ಐಶ್ವರ್ಯನ ಹೊತ್ತು ತರ್ತಾರೆ ಒರಿಸ್ಸಾದಿಂದ. ಆಗ ತಿರುಪತಿಯ ದೇವಸ್ಥಾನಕ್ಕೆ ಕೊಡಕ್ಕೆ ಬಂದ್ರೆ ದೇವಸ್ಥಾನದವರು ಬೇಡ ಅಂದ್ಬಿಡ್ತಾರೆ. ಯುದ್ಧದ ಹಣ ನಮಗೆ ಬೇಡ, ಆ ದುಡ್ಡಲ್ಲೇ ಹಂಪಿಗೆ ಹೋಗಿ ಅಲ್ಲಿ ವಿಜಯ ವಿಠಲ ದೇವಸ್ಥಾನ ಕಟ್ಟೋದು. ನೋಡಿ ಇವತ್ತು ಶಿಥಿಲವಾಗಿದೆ ಸಂಗೀತದ ಸ್ತಂಭಗಳು. ವಿಜಯ ವಿಠಲ ದೇವಸ್ಥಾನ ಕಟ್ಟಿದ್ದು ಯುದ್ಧದ ಹಣದಲ್ಲಿ. ನೋಡಿ ಅಲ್ಲಿ ವಿಠಲ ನೆಲೆಸಲಿಲ್ಲ. ಪಾಂಡುರಂಗ, ಪಂಡರಾಪುರದ ಪಾಂಡುರಂಗನ ನೆನಪಿಗೆ ಅಲ್ಲಿನ ಪಂಡರಾಪುರನೇ ಇಲ್ಲಿ ಸೃಷ್ಟಿ ಮಾಡೋದಕ್ಕೆ ಮಾಡಿದ ವಿಜಯ ವಿಠಲ ಗುಡಿ ಅದು. ನೋಡಿ ಅಲ್ಲಿ ದೇವರಿಲ್ಲ, ಗರ್ಭಗುಡಿ ಖಾಲಿ, ಬಾವುಲಿಗಳಿದೆ. ಯುದ್ಧದಲ್ಲಿ ನಡೆಸುವ ಕಡೆ ದೇವರ ಮಹಿಮೆ ಇರುತ್ತ. ಹಾಗೆ ದೇವರು ಆಭರಣಗಳನ್ನ ಬಯಸದೇ ಇಲ್ಲ. ವೇದಗಳು ದೇವರಿಗೆ ಆಭರಣಗಳು ತೊಡಿಸಿ ಅಂತ ಹೇಳೇ ಇಲ್ಲ. ವೇದಗಳು ದೇವರಿಗೆ ಮೂರ್ತ ರೂಪ ಇದೆ ಅಂತ ಕೂಡ ಹೇಳಲಿಲ್ಲ. ಎಷ್ಟು ಚೆನ್ನಾಗಿ ಸಿಂಪಲ್ ಸ್ಟೇಟ್ಮೆಂಟ್ಸ್ ವೇದಗಳು. ಅಳಬೇಡ, ಅಳಲೇಬೇಡ ಅನ್ನತ್ತೆ ಋಗ್ವೇದ ಸಂಹಿತೆ. ಉತ್ತು ಬೆಳೆ, ನೇಗಿಲನ್ನು ಉಳುವಂತಹವನಾಗು, ಸತ್ಯವನ್ನ ನುಡಿಯುವಂತಹವನಾಗು, ಅಹಿಂಸಾ ಪರಮೋ ಧರ್ಮ, ಇವೆಲ್ಲ ವೇದದ ಮಾತುಗಳು. ಸಿಂಪಲ್ ಸಿಂಪಲ್ ಸ್ಟೇಟ್ಮೆಂಟ್ಸ್. ಆದ್ರೆ ಈ ಮಂದಿರ ಇದೆಲ್ಲ ಒಂದು ಶಾಲೆ, ಶಾಲೆ ಬೇಕಲ್ಲ ಕಲಿಸೋದಕ್ಕೆ. ಹಂಗೆ ಶಾಲೆ ಮಾಡಿಕೊಂಡು ಅದರಲ್ಲಿ ಸುಲಭವಾಗಿ ಕಲಿಸ್ಬೇಕಲ್ಲ, ಸ್ಲೇಟು ಬಳಪ ಬೇಕಲ್ಲ. ಅದಕ್ಕೆ ಮೂರ್ತಿ ರೂಪ ಎಲ್ಲ ಕೊಟ್ಟು ದೇವರು ಹಿಂಗಿರ್ತಾರೆ. ದೇವರ ಕಿವಿ ವಿಶ್ವದಗಲ ಇರುತ್ತೆ, ದೇವರಿಗೂ ಕಿವಿ ಇರುತ್ತೆ. ಆದರೆ ದೇವರಿಗೆ ಎಲ್ಲವೂ ಕೇಳಿಸುತ್ತೆ, ಎಲ್ಲರದೂ ಕೇಳಿಸುತ್ತೆ. ಅದಕ್ಕೆ ದೊಡ್ಡ ಕಿವಿ ಅಂತ ಗಣಪತಿಗೆ ದೊಡ್ಡ ಕಿವಿ ಇಟ್ಟರು. ಉದ್ದವಾದ ಮೂಗು, ಎಲ್ಲೆಲ್ಲಿಂದಲೂ ಅದನ್ನು ಗ್ರಹಣ ಶಕ್ತಿ ಇದೆ. ದೊಡ್ಡ ಹೊಟ್ಟೆ, ಎಲ್ಲವನ್ನೂ ನಮ್ಮ ಹಾಗೆ ಕಡಿಮೆ ತಿನ್ನೋವನಲ್ಲ, ಅವನು ಹೆಚ್ಚು ತಿನ್ನೋವನು. ಸೂಕ್ಷ್ಮವಾದ ಕಣ್ಣು, ಚಿಕ್ಕದನ್ನು ಕೂಡ ನೋಡ್ತಾನೆ, ದೊಡ್ಡದನ್ನು ನೋಡ್ತಾನೆ. ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಮೂರ್ತಿ ರೂಪ ಮಾಡಿದ್ದಾರೆ. ಹೀಗೆ ದೇವರನ್ನ ಪರಿಚಯ ಮಾಡಿಸ್ತಾ ಬಂದರು. ಒಂದು ಸ್ಟೇಜ್ ಬಂದ ತಕ್ಷಣ ಮನುಷ್ಯನಿಗೆ ದೇವರ ಪರಿಚಯ ಆಗೋದ ತಕ್ಷಣ ಅವನು ದೇವರನ್ನ ಅರ್ಥ ಮಾಡ್ಕೊಂಡ್ಬಿಡ್ತಾನೆ. ದೇವರಂದ್ರೆ ಏನು, ದೇವರ ಕಾರ್ಯ ಹೇಗೆ ಮಾಡ್ತಾನೆ, ಯಾಕೆ ದೇವರು ಅವನ ಮುಂದೆ ಕಳ್ಳತನ ಮಾಡಿದ್ರು ಸುಮ್ಮನೆ ಇರ್ತಾನೆ, ಸುಳ್ಳು ಹೇಳಿದ್ರು ಸುಮ್ಮನೆ ಇರ್ತಾನೆ, ನಿಜ ಹೇಳಿದ್ರು ಸುಮ್ಮನೆ ಇರ್ತಾನೆ, ತಪ್ಪು ಮಾಡಿದ್ರು ಸುಮ್ಮನೆ ಇರ್ತಾನೆ, ಅವನ ಮುಂದೆ ಏನು ಮಾಡಿದ್ರು ಅವನಿಗೇನು ಡಿಫ್ರೆನ್ಸ್ ಆಗಲ್ಲ, ಎಲ್ಲರೂ ಅವನ ಮಕ್ಕಳೇ. ಆದರೆ ಕದ್ದವನು ಅಲ್ಲಿ ಕದ್ದು ಇಲ್ಲಿ ಕೊಟ್ಟರು ಜೈಲಿಗೆ ಹೋಗೋದು ತಪ್ಪೋದಿಲ್ಲ, ಇಲ್ಲಿ ಕದ್ದು ಅಲ್ಲಿ ಕೊಟ್ಟರು ಕದ್ದ ಪಾಪ ಹೋಗೋದಿಲ್ಲ. ಅವನು ಯಾರೋ ಹೇಳಿದ್ನಲ್ಲ ಚಟ್ಟನಟ್ಟ, ನಾನು ಜೂಜು ಆಡಿಸಿದ್ದೀನಿ, ಸೂಸೈಡ್ ಮಾಡ್ಕೊಂಡಿರ್ಬೋದು ಜನ, ಆದರೆ ನಾನು ಅದರಲ್ಲಿ ಏನು ಒಳ್ಳೇದು ಮಾಡ್ತಾ ಇದ್ದೀನಿ ಅಂತ ಯಾರಿಗೆ ಗೊತ್ತು ಅಂತ. ಇಂಥ ಚಿಂದಿಲ್ ಪಿಂದಿಲ್ ಕ್ಯಾರೆಕ್ಟರ್ಸ್ ಇರ್ತಾರೆ, ರಿಗ್ರೆಟ್ಲೆಸ್ ಕ್ಯಾರೆಕ್ಟರ್ಸ್. ಒಬ್ಬ ರೈತ ದುಡಿದು ಶ್ರಮದ ಹಣದಲ್ಲಿ 100 ರೂಪಾಯಿ ದುಡಿದು 1 ರೂಪಾಯಿ ದಾನ ಕೊಟ್ಟರು, ಆ 1 ರೂಪಾಯಿಗಿರೋ ಶಕ್ತಿ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಕದ್ದು ಲಕ್ಷಾಂತರ ರೂಪಾಯಿ ದಾನ ಮಾಡೋರು ಇರೋದಿಲ್ಲ ಅದು. ಅದಕ್ಕೆ ಶ್ರವಣ ಬೆಳಗೊಳದ ಗಮ್ಮಟೇಶ್ವರನಿಗೆ ಎಲ್ಲರೂ ಐಶ್ವರ್ಯವಂತರು ಕ್ಯೂಲಿ ನಿಂತು ನಿಂತು ಡ್ರಮ್ಮುಗಳು ಡ್ರಮ್ಮುಗಳು ಹಾಲು ಸುರಿಸಿದ್ರು, ಹೆಬ್ಬೆರಳ ತುದಿ ಹಾಲಿಂದ ಒದ್ದೆ ಆಗಲಿಲ್ವಂತೆ, ಕಾಲ್ವರೆಗೂ ಬರ್ತಾನೆ ಇಲ್ವಂತೆ ಹಾಲು. ಆದರೆ ಹಣ್ಣು ಮುದುಕಿ ತಾನೊಂದು ಗೋವನ್ನು ಸಾಕಿ ಆ ಗೋವಿನ ಕರುವಿಗೆ 3 ಮೊಲೆ ಹಾಲು ಕೊಟ್ಟು 1 ಮೊಲೆ ಹಾಲನ್ನು ಹಿಂಡಿಕೊಂಡು ಗೊಮ್ಮಟೇಶ್ವರನಿಗೆ ಅಂತ ತಂದರೆ 3 ದಿವಸ ಮಹಾಮಸ್ತಕಾಭಿಷೇಕಕ್ಕೆ ಆ ಅಮ್ಮನಿಗೆ ದಾರಿನೇ ಬಿಟ್ಕೊಡ್ಲಿಲ್ವಂತೆ ಸಿರಿವಂತರೆಲ್ಲ. ಕಡೆಗೆ ಒಬ್ಬ ಜೈನ ಸಾಧು ಆಕೆಯನ್ನ ಸಂವೇದನೆಯನ್ನ ಅರಿತು ಕರ್ಕೊಂಡೋಗಿ ಹಾಕಿದ ತಕ್ಷಣ ಆ ಹಾಲು ಬಂದು ಪಾದ ಮುಟ್ಟಿತಂತೆ. ಇದರಿಂದ ನಾವೆಲ್ಲ ಕಲಿಯೋದೇನಿದೆ, ಒಡವೆಗಳು ಬೇಕಾ ದೇವಸ್ಥಾನಕ್ಕೆ? ಯಾವ ಒಡವೆಗಳು
ನಮ್ಮನ್ನ ದೇವರಿಂದ ದೂರ ಮಾಡ್ತಾರೆ. ಪುರೋಹಿತರು ಹೋಗ್ತಾರೆ, ಒಳಗೆ ಬೆಕ್ಕುಗಳು ಹೋಗುತ್ತೆ, ಇಲಿಗಳು ಹೋಗುತ್ತೆ, ಹಲ್ಲಿಗಳು ಹೋಗುತ್ತೆ ಗರ್ಭಗುಡಿಗೆ, ನಾವು ಹೋಗೋಂಗಿಲ್ಲ. ಯಾಕೆಂದ್ರೆ ಒಳಗಡೆ ಒಡವೆ ಇದೆ, ಕದ್ದು ಬಿಟ್ರೆ ನಾವು ಒಡವೆ ಯಾರಪ್ಪ ಹಾಕಿದ್ರು. ಇವಾಗ ಒಂದು ಮಗುನ ಅವರಮ್ಮನಿಗೆ ಒಡವೆಗಳೆಲ್ಲ ಹಾಕಿ ಮಗುನ ಅಮ್ಮನ ಮುಟ್ಟಬೇಡ ಅಮ್ಮನ ಮುಟ್ಟಬೇಡ ಅಂದ್ರೆ ಆ ಮಗು ಹೇಳುತ್ತೆ, ಆ ಒಡವೆಗಳೆಲ್ಲ ಕಿತ್ತು ಬಿಸಾಕಿ ನನಗೆ ಅಮ್ಮ ಬೇಕು ಒಡವೆ ಬೇಡ ಅನ್ನಲ್ಲ. ಹಂಗೆ ದೇವರು ಇದೇ ನಡೀತಾ ಇರೋದು. ದೇವರದು ಕತೆ ಪುರೋಹಿತರಂತೆ ಪಂಡಿತರಂತೆ, ಇವರು ಮುಟ್ಟಬಹುದಂತೆ ನಾವು ಮುಟ್ಟಬಾರದಂತೆ. ಏನ್ರಿ ಇದೆಲ್ಲ, ಇದನ್ನ ಅಡ್ಡ ಇಟ್ಕೊಂಡು ಏನೆಲ್ಲ ನಡೆದಿದೆ. ಏಕನಾಥೇಶ್ವರಿ ದೇವಸ್ಥಾನ ಚಿತ್ರದುರ್ಗ, ರಾಜರನ್ನು ಮುಟ್ಟಕ್ಕೆ ಬಿಡ್ತಿರಲಿಲ್ಲ ದೇವಿಗೆ ಮದಕರಿ ನಾಯಕ ಪೂಜೆಗೆ ಕೊಟ್ಟಿರ್ತಾರೆ. ಭೈರವಿ ವೆಂಕಟ ಸುಬ್ಬಯ್ಯನ ಕಾಲ ಅಂದ್ರೆ ಮದಕರ ನಾಯಕನ ನಂತರ ಕೊನೆಯ ಹಂತ, ಚಿತ್ರದುರ್ಗದ ಕೊನೆಯ ಹಂತದಲ್ಲಿ ಏಕನಾಥೇಶ್ವರಿಯ ಪುರೋಹಿತ ಮತ್ತು ಭೈರವಿ ವೆಂಕಟ ಸುಬ್ಬಯ್ಯ ಹಾಡುಗಾರ ಆತ. ಇಬ್ಬರು ಫ್ರೆಂಡ್ಸ್, ತುಂಬಾ ಫ್ರೆಂಡ್ಸ್, ಒಳ್ಳೆಯವರು. ಆದರೆ ಸಹಜ ವ್ಯಭಿಚಾರ ಇತ್ತು ಆ ಪಂಡಿತನಿಗೆ. ತಾನೊಂದು ಬೆಲವೆಣ್ಣಿನ ಸಹವಾಸ ಮಾಡಿದ್ದ ದೇವರಿಗೆ ರಾಜ ಕಳುಹಿಸಿಕೊಟ್ಟ ಹೂವಿನ ದಿಂಡನ್ನ ಎತ್ಕೊಂಡು ಹೋಗ್ಬಿಟ್ಟು ಆ ತಾನು ಪ್ರೀತಿಸಿದ ಹೆಣ್ಣಿಗೆ ಮುಡಿಸಿಬಿಡ್ತಾನೆ. ದುರಹಂಕಾರವೋ ದೇವರ ಸಲಿಗೆಯೋ ಗೊತ್ತಿಲ್ಲ. ರಾಜ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ನಾಯಕ ಅಂತ ವಿಷಯ ಗೊತ್ತಾಗಿ ಮತ್ತೆ ಆಕೆಯ ಮುಡಿಯಲ್ಲಿದ್ದ ಹೂವಿನ ಶಿಂಡಿಯನ್ನ ಗಂಟನ್ನ ಎತ್ಕೊಂಡೋಗಿ ಮತ್ತೆ ಏಕನಾಥೇಶ್ವರಿಗೆ ಮುಡಿಸ್ಬಿಡ್ತಾನೆ ಅರ್ಜೆಂಟ್ ಅರ್ಜೆಂಟ್ ಆಗಿ. ರಾಜರಿಗೆ ಹೂವಿನ ಪ್ರಸಾದ ಕೊಡುವಾಗ ಆ ಹೂವಿನೊಂದಿಗೆ ಒಂದು ಉದ್ದದ ಕೂದಲು ಸಿಕ್ಕಿರುತ್ತೆ ಆ ಹೆಮ್ಮಂದು. ಅವಾಗ ರಾಜರು ಕೇಳ್ತಾರೆ, ನೋಡಪ್ಪ ಈ ಕೂದಲು ಹೆಂಗ್ ಬಂತು ಅಂತ. ಅದಕ್ಕೆ ಅವ್ರೆ ಆ ಭಯಕ್ಕೆ ಎಲ್ಲಿ ನಿಜ ಗೊತ್ತಾಗುತ್ತೋ ಅನ್ನೋ ಭಯಕ್ಕೆ ಅವನು ಹೇಳ್ತಾನೆ, ಏಕನಾಥೇಶ್ವರಿಗೆ ಕೂದಲಿದೆ ದೊರೆಗಳೇ ಅಂತ ಹೇಳ್ತಾನೆ, ಸುಳ್ಳು ಹೇಳ್ತಾನೆ. ಹೌದಾ, ಯಾವತ್ತೂ ನಾನು ಗರ್ಭಗುಡಿಗೆ ಬಂದಿಲ್ಲ, ನಾನು ನಾಳೆ ಬೆಳಗ್ಗೆ ಸ್ನಾನ ಪೂಜಾದಿಗಳನ್ನು ಮುಗಿಸ್ಕೊಂಡು ಬರ್ತೀನಿ, ಮಡಿ ಉಟ್ಕೊಂಡು ಬರ್ತೀನಿ, ಆ ದೇವಿಯ ಕೂದಲನ್ನು ನೋಡ್ಬೇಕಪ್ಪ ನಾನು ಸ್ವಾಮಿಗಳೇ ಅಂತ ಹೇಳ್ತಾರೆ. ಅಷ್ಟೇ ಇವನಿಗೆ ದಿಗುಲಿಗೆ ಜ್ವರ ಬಂದ್ಬಿಡುತ್ತೆ ನಿಜ ಗೊತ್ತಾಗತ್ತೆ ಅಂತ. ಬಂದು ಭೈರವಿ ವೆಂಕಟ ಸುಬ್ಬಯ್ಯನ ಹತ್ರ ಕಷ್ಟ ಹೇಳ್ಕೋತಾನೆ, ಹಿಂಗಾಗೋಗಿದೆ ನನ್ನ ಕತೆ, ನಾಳೆ ನಾನು ಆತ್ಮಹತ್ಯೆ ಮಾಡ್ಕೋಬೇಕಷ್ಟೇ, ಯಾಕಂದ್ರೆ ವಿಚಾರ ಗೊತ್ತಾಗೋಗುತ್ತೆ. ಅದಕ್ಕೆ ಸ್ನೇಹಿತ ಏನ್ ಮಾಡ್ತಾನೆ, ಭೈರವಿ ವೆಂಕಟ ಸುಬ್ಬಯ್ಯ ಸ್ನೇಹಿತ ಅಲ್ವಾ, ಆಯ್ತಪ್ಪ ನೀನು ಹಂಗೆ ಮಾಡುವಿಯಂತೆ, ದೇವಸ್ಥಾನದಲ್ಲೇ ದೇವಿನ ಸ್ತುತಿಸ್ಕೊಂಡು ಕಾಲ ಕಳೆಯೋಣ ಇಬ್ರು ಅಂತೇಳಿ ರಾತ್ರಿ ಎಲ್ಲ ಭೈರವಿ ವೆಂಕಟ ಸುಬ್ಬಯ್ಯ ಏಕನಾಥೇಶ್ವರಿಯನ್ನ ಕುರಿತು ಹಾಡು ಹೇಳ್ತಾನಂತೆ, ಕರುಣೆ ತೋರು ಅಂತ. ಬೆಳಗ್ಗೆ ಅಷ್ಟೊತ್ತಿಗೆ ಏಕನಾಥೇಶ್ವರಿಗೆ ಕೂದಲು ಬಂದಿರುತ್ತಂತೆ. ರಾಜ ಬಂದು ನೋಡಿ ಅಚ್ಚರಿ ಪಡ್ತಾರಂತೆ, ನೋಡಿ ಇದು ಹೋನಿ ಎಷ್ಟೋ ಅನ್ಹೋನಿ ಎಷ್ಟೋ ಸತ್ಯ ಎಷ್ಟೋ ನಿಜ ಎಷ್ಟೋ ಇದನ್ನೆಲ್ಲ ಅನೇಕರು ನಾಸ್ತಿಕರು ಆಸ್ತಿಕರು ಎಲ್ಲ ಕೇಳಿಸ್ಕೊತಾ ಇದ್ರಿ, ಆದರೆ ಈ ಪ್ರಕೃತಿ ಮಾತೆಗೆ ಯಾವುದು ಇಂಪಾಸಿಬಲ್ ಅಲ್ಲ. ನೆನಪಿಟ್ಕೊಳ್ಳಿ, ಯಾವುದು ಇಂಪಾಸಿಬಲ್ ಅಲ್ಲ. ಕೋಟಿ ಕೋಟಿ ದುಡಿದು, 1,800 ಕೋಟಿ ದುಡಿದಂತೆ ಅವನು ಕುಂದ್ರ, ಅವನಿವತ್ತು ಸಂಪಾದಿಸಿದ್ದೇನು ಜೈಲಿನ ಕೋಣೆ. ಮುಂಬೈ ಪೊಲೀಸ್ ಕಮಿಷನರ್ ಒಬ್ರು ಅನಿಯಮಿತ ಕಾಲ ಜೈಲಲ್ಲಿರ್ತಾರೆ, ಯಾರು ಜೈಲರೋ ಅವ್ರ ಮಕ್ಕಳು ಜೈಲು ಸೇರ್ತಾರೆ, ಯಾರು ಕಳ್ಳರು ಇರ್ತಾರೋ ಅವ್ರ ಮಕ್ಕಳು ಪೊಲೀಸ್ ಆಗಿರೋದು ನೋಡಿದೆ ನಾನು ಅವ್ರ ಹತ್ರ. ಈ ಎಲ್ಲ ಸಮಾಜದ ಹಣವನ್ನ ಕದ್ದು ನಾನು ಸಕ್ಸಸ್ ಆಗ್ಬಿಟ್ಟೆ, ನಾನು
ಕರೆಕ್ಟ್ ಆಗಿದ್ದೀನಿ ಸಾವಿರ ಕೋಟಿ ಎರಡು ಸಾವಿರ ಕೋಟಿ ದುಡಿದು ಬಿಟ್ಟಿದ್ದೀನಿ ನನ್ನನ್ನು ಯಾರು ಏನ್ ಮಾಡೋಕ್ಕಾಗಲ್ಲ ಅನ್ನೋರೆಲ್ಲ ಜೈಲು ಕಟ್ಟಿಟ್ಟ ಬುತ್ತಿ ಆ ಅನುಹೋನಿನ ಯಾರು ತಪ್ಪಿಸೋಕ್ಕಾಗಲ್ಲ ನೀವು ಅಷ್ಟು ಬುದ್ಧಿವಂತರಾದ್ರೆ ಜೈಲಲ್ಲಿ ಒಂದು ರೂಮ್ನ ತಗೊಂಡು ಅದನ್ನ ಡೆಕೋರೇಟ್ ಮಾಡ್ಕೊಳ್ಳಿ ನೀವು ಓದಾಗಿರ್ಲಿ ಅಂತ ಜೈಲಲ್ಲಿ ತಾನು ನೋಡಿದ್ರಲ್ಲ ಯಾರಾದರೂ ಊಹಿಸಿರ್ತಾರ ಒಬ್ಬ ಸಿಎಂ ಆಫ್ ತಮಿಳುನಾಡು ಕರ್ನಾಟಕದ ಬಳ್ಳಾರಿ ಜೈಲಲ್ಲಿ ಇರ್ತಾರೆ ಅಂದ್ರೆ ಊಹಿಸಿಕೊಳ್ಳಕ್ಕಾಗತ್ತಾ ಇನ್ನು ಸಾಮಾನ್ಯ ಜನರ ಗತಿ ಏನು ಅಂದ್ರೆ ನಮ್ಮ ಸಂವಿಧಾನದ ಸ್ಟ್ರೆಂತ್ ಏನು ಅಂತ ಹೇಳುತ್ತೆ ಅದು ಗೊತ್ತಿಲ್ಲ ಇವರಿಗೆಲ್ಲ ಅದು ಗೊತ್ತಿದ್ರೆ ಈ ರೀತಿ ಆಡ್ತಿರಲಿಲ್ಲ ಮನೆಗಳಿಗೆ ನುಗ್ಗಿ ಜಬರ್ದಸ್ತಿ ಮಾಡದು ಹೆಣ್ಣಿನಿಂದನೇ ಮಾಡೋದಿಲ್ಲ ಅವರು ಕತ್ತಿಗೆ ಬಂದಾಗ ಗೊತ್ತಾಗುತ್ತೆ ಅದರ ಪರಿಣಾಮ ಏನು ಅಂತ ಸಂವಿಧಾನದ ಹೆಜ್ಜೆ ನಿಧಾನ ದೇವರ ಹೆಜ್ಜೆ ಇನ್ನೂ ನಿಧಾನ ಸಂವಿಧಾನ ಕೈ ಬಿಟ್ಟರೂ ದೇವರ ಕೈ ಬಿಡೋದಿಲ್ಲ ದೇವರ ದೊಣ್ಣೆಯಿಂದ ತಪ್ಪಿಸಿಕೊಳ್ಳಕ್ಕಾಗಲ್ಲ ತಪ್ಪು ಮಾಡದ ವ್ಯಕ್ತಿ ಶಿಕ್ಷೆ ಪಡೆಯುವುದಿಲ್ಲ ಧನ್ಯವಾದ ಅಹೋರಾತ್ರ